ನಮಸ್ತೆ ಪ್ರೀತಿ ಸ್ನೇಹಿತರಿಗೆ, ನಮ್ಮ ಗುರು ಯೂಟ್ಯೂಬ್ ಚಾನಲ್ನಿಂದ ಪ್ರೀತಿ ಪೂರ್ವಕವಾದಂತಹ ಸ್ವಾಗತ ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಟಚ್ ಮಾಡಿ ಆ ಮೂಲಕ ನೀಡುವಂತಹ ಪ್ರತಿಯೊಂದು ಉಪಯುಕ್ತವಾದಂತಹ ವಿಡಿಯೋ ತಪ್ಪದೆ ನಿಮಿಷಗಳನ್ನು ನೋಡ್ಕೊಳ್ಳಿ. ಬನ್ನಿ ಸ್ನೇಹಿತರಿಗೆ, ನೈನ್ ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ನಲ್ಲಿರುವಂತಹ ಟ್ರಯಾಂಗಲ್ಸ್, ಈ ಲೆಸನ್ನ ಥಿಯರಮ್ 7.2 ಇದನ್ನು ಯಾವ ರೀತಿ ಪ್ರೂವ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಥಿಯರಮ್ಗಳನ್ನು ಪ್ರೂವ್ ಮಾಡೋದನ್ನೇ ಕಲ್ತ್ಬಿಟ್ರೆ ಅಂದರೆ ಥಿಯರಮ್ಗಳನ್ನು ಬಳಸಿ ನೀವು ಸಾಲ್ವ್ ಮಾಡೋದು ಬಹಳ ಅಂದರೆ ಬಹಳ ಈಸಿ ಆಗುತ್ತೆ. ಬನ್ನಿ ಸ್ನೇಹಿತರೆ, ಈಗ 7.2 ಥಿಯರಮ್ ಏನು ಹೇಳುತ್ತೆ ಅಂತ ನೋಡಿ. ಆಂಗಲ್ಸ್ ಅಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆಫ್ ಆನ್ ಐಸೋಸೆಲೆಸ್ ಟ್ರಯಾಂಗಲ್ ಅಂದ್ರೆ ಏನು? ಎರಡು ಸೈಡ್ ಈಕ್ವಲ್ ಇರುವಂತ ಟ್ರಯಾಂಗಲ್. ಓಕೆ, ಇಲ್ಲಿ ಎರಡು ಸೈಡ್ ಎ ಬಿ ಮತ್ತು ಎ ಸಿ ಇವೆರಡು ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಸಿಂಗಲ್ ಸಿಂಗಲ್ ಲೈನ್ ಹಾಕಿದೆ ಅಂದ್ರೆ ಇವೆರಡರ ಮೆಜರ್ಮೆಂಟ್ ಸೇಮ್ ಇದೆ. ಈ ರೀತಿ ಇರುವಂತಹ ಎರಡು ಸೈಡ್ ಈಕ್ವಲ್ ಇರುವಂತಹ ಟ್ರಯಾಂಗಲ್ ಅಥವಾ ಐಸೋಸೆಲೆಸ್ ಟ್ರಯಾಂಗಲ್ ನಲ್ಲಿ ಇರುವಂತಹ ಎರಡು ಈಕ್ವಲ್ ಸೈಡ್ ಯಾವಿರ್ತವೆ ಅದಕ್ಕೆ ಅಪೋಸಿಟ್ ಇರುವಂತಹ ಆಂಗಲ್ಸ್, ಇವೆರಡು ಈಕ್ವಲ್ ಸೈಡ್ಗೆ ಅಪೋಸಿಟ್ ಇರುವಂತಹ ಆಂಗಲ್ ನೋಡ್ರಿ. ಇದಕ್ಕೆ ಅಪೋಸಿಟ್ ಇರುವಂತಹ ಆಂಗಲ್ ಇದು ಮತ್ತು ಇದಕ್ಕೆ ಅಪೋಸಿಟ್ ಇರುವಂತಹ ಈ ಆಂಗಲ್ ಈಕ್ವಲ್ ನೋಡಿ ಸ್ನೇಹಿತರೆ. ಎರಡು ಈಕ್ವಲ್ ಸೈಡ್ಗಳಿಗೆ ಅಪೋಸಿಟ್ ಇರುವಂತಹ ಆಂಗಲ್ಗಳು ಸಹ ಇದಕ್ಕೆ ಇದು ಈ ರೀತಿ ಈಕ್ವಲ್ ಇರ್ತವೆ ಅಂತ ಅದನ್ನ ನಾವಿಲ್ಲಿ ಪ್ರೂವ್ ಮಾಡಬೇಕು. ಓಕೆ, ಈಗ ಏನ್ ಕೊಟ್ಟಿದ್ದಾರೆ? ಎ ಬಿ ಇಸ್ ಈಕ್ವಲ್ ಟು ಎ ಸಿ, ಅದನ್ನೇ ಬರೀರಿ. ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಟು ಪ್ರೂವ್ ಏನನ್ನ ಪ್ರೂವ್ ಮಾಡಬೇಕು? ಇವೆರಡು ಆಂಗಲ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ, ಅಥವಾ ಆಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಆಂಗಲ್ ಎ ಸಿ ಬಿ, ಈ ರೀತಿನೂ ಬರೀಬಹುದು. ಇದನ್ನ ಪ್ರೂವ್ ಮಾಡ್ಬೇಕಂದ್ರೆ ನಾವೇನ್ ಮಾಡಬೇಕು? ಬಹಳ ಅಂದ್ರೆ ಬಹಳ ದಾರಿಗಳು ಇದಾವೆ. ಅಂದ್ರೆ ಒಂದು ಬಹಳ ಈಸಿ ಆದಂತ ದಾರಿ ನಿಮ್ ಟೆಕ್ಸ್ಟ್ ಬುಕ್ ನಲ್ಲೂ ಕೊಟ್ಟಿರುವಂತ ದಾರಿ, ಅದು ಏನಂದ್ರೆ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬೇಕು. ಏನನ್ನ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂದ್ರೆ ಈ ಆಂಗಲ್ ಎ ಏನಿದೆ ಇದರ ಬೈಸೆಕ್ಟರ್ ಅನ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ಬೇಕು. ಬೈಸೆಕ್ಟರ್ ಅಂದ್ರೆ ಏನು? ಈಕ್ವಲ್ ಟು ಪಾರ್ಟ್ ಮಾಡುವಂತದ್ದು. ಈ ಬೈಸೆಕ್ಟರ್ ಅನ್ನ ನಾವು ಈ ಬಿ ಸಿಗೆ ಇಂಟರ್ಸೆಕ್ಟ್ ಮಾಡೋ ರೀತಿ ನೋಡಿದ್ವಿ ಅಥವಾ ಎಕ್ಸ್ಟೆಂಡ್ ಮಾಡಿದ್ವಿ. ಇದನ್ನ ನಾವು ಡಿ ಅಂತ ಕನ್ಸಿಡರ್ ಮಾಡೋಣ. ಲೆಟ್ ಪಾಯಿಂಟ್ ಡಿ ಬಿ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದಿಸ್ ಬೈಸೆಕ್ಟರ್, ಆಂಗಲ್ ಇದೆ ಬೈಸೆಕ್ಟರ್ ಅಂಡ್ ಬಿ ಸಿ. ಸ್ನೇಹಿತರೆ, ಈಗ ನೋಡಿ ನಾವು ಯಾವ ಎರಡು ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡಬಹುದು. ಈಗ ಪ್ರೂಫ್, ಇಷ್ಟು ಕನ್ಸ್ಟ್ರಕ್ಷನ್ ಮಾಡಿದ ಮೇಲೆ ನಮಗೆ ಪ್ರೂವ್ ಮಾಡೋಕೆ ಅನುಕೂಲ ಆಗುತ್ತೆ ನೋಡಿ. ಇಲ್ಲಿ ಇರೋ ಒಂದು ಟ್ರಯಾಂಗಲ್ ಎ ಬಿ ಡಿ, ಇನ್ ಟ್ರಯಾಂಗಲ್ ಎ ಬಿ ಡಿ ಮತ್ತು ಇನ್ನೊಂದು ಟ್ರಯಾಂಗಲ್ ಎ ಸಿ ಡಿ ಅಂಡ್ ಟ್ರಯಾಂಗಲ್ ಎ ಸಿ ಡಿ. ಇವೆರಡು ಟ್ರಯಾಂಗಲ್ಗಳಲ್ಲಿ ನೋಡಿ, ಇದರಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಅವರೇ ಕೊಟ್ಟಿದ್ದಾರೆ. ಎ ಬಿ ಇಸ್ ಈಕ್ವಲ್ ಟು ಎ ಸಿ, ನಂತರ ಆಂಗಲ್ ಬಿ ಎ ಡಿ, ಬಿ ಎ ಡಿ ಆಂಗಲ್ ಬ್ಯಾಡಲ್ಲ ಬಿ ಎ ಡಿ ಒಳ್ಳೆಯದು, ಯಾಕಂದ್ರೆ ನಮಗೆ ಈಸಿ ಮಾಡೋದಾಗುತ್ತೆ. ನಂತರ ಸಿ ಎ ಡಿ ಆಂಗಲ್ ಸಿ ಎ ಡಿ ಕ್ಯಾಡಲ್ಲ ಇದು ಈಕ್ವಲ್, ಯಾಕೆ? ಬೈ ಕನ್ಸ್ಟ್ರಕ್ಷನ್. ಓಕೆ, ಬಾರ್ಡರ್ ಅನ್ನು ದಾಟಿ ಹೋಗೋದಂತ ಪರಿಸ್ಥಿತಿ ಈಗ ಬಂತು, ಏನ್ ಮಾಡೋಕ್ಕಾಗಲ್ಲ, ಸರ್ಜಿಕಲ್ ಸ್ಟ್ರೈಕ್ ಆಟ. ನಂತರ ಎ ಡಿ, ಎ ಬಿ ಡಿ ದಲ್ಲೂ ಎ ಡಿ ಇದೆ, ಎ ಸಿ ಡಿ ದಲ್ಲೂ ಎ ಡಿ ಇದೆ. ಎ ಡಿ ಇಸ್ ಈಕ್ವಲ್ ಟು ಎ ಡಿ, ಏನಿದು ಕಾಮನ್ ಸೈಡ್. ಈಗ ನೋಡ್ತಿದ್ರೆ ಸೈಡ್ ಆಂಗಲ್ ಸೈಡ್ ಈಕ್ವಲ್ ಇದು ಅಂತ ನಾವೇನಂತ ಹೇಳ್ತೀವಿ, ಟ್ರಯಾಂಗಲ್ ಎ ಬಿ ಡಿ ಇಸ್ ಕಾಂಗ್ರುಯಂಟ್ ಟು ಟ್ರಯಾಂಗಲ್ ಎ ಸಿ ಡಿ. ಯಾವ ಕಾಂಗ್ರುಯನ್ಸ್ ಇಂದ ನಾವಿದನ್ನ ಪ್ರೂವ್ ಮಾಡಿದೀವಿ? ಬೈ ಎಸ್ ಎ ಎಸ್ ಕಾಂಗ್ರುಯಂಟ್ ರೂಲ್ ಇಂದ, ಅದಾಯ್ತಾ? ಹಾಗಾಗಿ ನಾವೇನಂತ ಬರಿಬಹುದು, ಇವೆರಡು ಟ್ರಯಾಂಗಲ್ಗಳು ಕಾಂಗ್ರುಯಂಟ್ ಅಂತ ಅಂದ್ರೆ ನಾವೀಗ ಧೈರ್ಯವಾಗಿ ಪೂರ್ತಿ ಹಾಕ್ಬೋದು, ಇವೆರಡೂ ಸಹ ಕಾಂಗ್ರುಯಂಟ್, ಯಾಕಂದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯಂಟ್ ಟ್ರಯಾಂಗಲ್. ಈ ಟ್ರಯಾಂಗಲ್ಗೆ ಈ ಟ್ರಯಾಂಗಲ್ ಈಕ್ವಲ್ ಅಂದ್ರೆ ಈ ಆಂಗಲ್ಗೆ ಈ ಆಂಗಲ್ ಈಕ್ವಲ್, ಈ ಆಂಗಲ್ಗೆ ಈ ಆಂಗಲ್ ಈಕ್ವಲ್, ಈ ಆಂಗಲ್ಗೆ ಈ ಆಂಗಲ್ ಅಂದ್ರೆ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ. ಯಾಕೆ? ಸಿ ಪಿ ಸಿ ಟಿ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್, ಹೆನ್ಸ್ ಪ್ರೂವ್ಡ್. ಅರ್ಥ ಸ್ನೇಹಿತರೆ, ನೋಡಿ ಏನನ್ನ ಪ್ರೂವ್ ಮಾಡಿದೀವಿ? ಐಸೋಸೆಲೆಸ್ ಟ್ರಯಾಂಗಲ್ ಇರುವಂತಹ ಈಕ್ವಲ್ ಸೈಡ್ಸ್ ಗೆ ಅಪೋಸಿಟ್ ಇರುವಂತಹ ಆಂಗಲ್ಸ್ ಸಹ ಈಕ್ವಲ್ ಆಗಿರುತ್ತೆ ಅಂತ ಪ್ರೂವ್ ಮಾಡಿದ್ವಿ. ಇದು 7.2 ಥಿಯರಮ್. ಆದ್ರೆ 7.3 ಥಿಯರಮ್ ಇದಕ್ಕೆ ಉಲ್ಟಾ ಅಥವಾ ಕನ್ವರ್ಜ್, ಏನು? ಈಕ್ವಲ್ ಆಗಿರುವಂತಹ ಎರಡು ಆಂಗಲ್ಗಳಿಗೆ ಅಪೋಸಿಟ್ ಆಗಿರುವಂತಹ ಎರಡು ಸೈಡ್ಗಳು ಸಹ ಈಕ್ವಲ್ ಆಗಿರ್ತವೆ ಅಂತ ಹೇಳೋದು. ಬನ್ನಿ ಸ್ನೇಹಿತರೆ, ಅದನ್ನು ಸಹ ಇದೇ ರೀತಿ ಪ್ರೂವ್ ಮಾಡೋಣ. 7.3 ಥಿಯರಮ್ ಏನ್ ಹೇಳುತ್ತೆ ಅಂತ ನೋಡಿ, ಸೈಡ್ಸ್ ಅಪೋಸಿಟ್ ಟು ಈಕ್ವಲ್ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಈಕ್ವಲ್. ಸೈಡ್ಸ್
ಅಪೋಸಿಟ್ ಟು ಈಕ್ವಲ್ ಆಂಗಲ್ಸ್. ಇಲ್ಲಿ ಆಂಗಲ್ ಬಿ ಮತ್ತು ಆಂಗಲ್ ಸಿ ಇವೆರಡು ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಅಂತ ಕೊಟ್ಟಿದೆ. ಇದಕ್ಕೆ ಅಪೋಸಿಟ್ ಇರುವಂತಹ ಸೈಡ್ ಯಾವು? ಎ ಬಿ ಮತ್ತು ಎ ಸಿ. ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಪ್ರೂವ್ ಮಾಡ್ಬೇಕು. ಹಿಂದಿನ ಥಿಯರಮ್ ನಲ್ಲಿ ಯಾವ ರೀತಿ ಇತ್ತು? ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಗಿವನ್ ನಲ್ಲಿ ಬರ್ಕೊಂಡಿದ್ವಿ. ಪ್ರೂವ್ ಯಾವ್ದು ಮಾಡಿದ್ವಿ? ಬಿ ಇಸ್ ಈಕ್ವಲ್ ಟು ಸಿ ಆಂಗಲ್, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಅಂತ ಮಾಡಿದ್ವಿ. ಈಗ ಅದ್ರ ಉಲ್ಟಾ ಮಾಡ್ತಿದ್ವಿ. ಇಲ್ಲಿ ಸಹ ಸೇಮ್ ಕನ್ಸ್ಟ್ರಕ್ಷನ್ ಮಾಡ್ಬೇಕು. ಏನು ಕನ್ಸ್ಟ್ರಕ್ಟ್? ಬೈಸೆಕ್ಟರ್ ಆಫ್ ಆಂಗಲ್ ಎ ಅಂಡ್ ಎಕ್ಸ್ಟೆಂಡೆಡ್ ಟು ಪಾಯಿಂಟ್ ಡಿ, ವೇರ್ ದಿಸ್ ಬೈಸೆಕ್ಟರ್ ಆಫ್ ಆಂಗಲ್ ಎ ಅಂಡ್ ಬಿ ಸಿ ದೇ ಇಂಟರ್ಸೆಕ್ಟೆಡ್ ದ ಪಾಯಿಂಟ್ ಡಿ. ಅದನ್ನ ಇಲ್ಲಿ ಬರ್ತಿದ್ವಿ, ಎರಡನೇ ಮಾಡಿದ್ವಿ. ಈಗ ಮತ್ತೆ ಇಲ್ಲಿ ಹೆಂಗ್ ತಗೊಂಡಿದ್ವಲ್ಲ, ಯಾವುದು ಎ ಬಿ ಡಿ ಈ ಟ್ರಯಾಂಗಲ್ ಮತ್ತು ಎ ಸಿ ಡಿ ಈ ಟ್ರಯಾಂಗಲ್. ಇಲ್ಲಿ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಅಂತ ಕೊಟ್ಟಿದ್ದಾರೆ. ಹಂಗಾಗಿ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ. ಯಾಕೆ? ಬಿ ಒನ್ ನಂತರ ಆಂಗಲ್ ಬಿ ಎ ಡಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಎ ಡಿ ಬೈ ಕನ್ಸ್ಟ್ರಕ್ಷನ್. ನಂತರ ಎ ಡಿ ಎರಡು ಟ್ರಯಾಂಗಲ್ ಆಗಿದೆ, ಹಾಗಾಗಿ ಎ ಡಿ ಇಸ್ ಈಕ್ವಲ್ ಟು ಎ ಡಿ. ನೋಡಿ ಸ್ನೇಹಿತರೆ, ನೋಡಿ ಆಂಗಲ್ ಆಂಗಲ್ ಸೈಡ್ ನೋಡಿ. ಈ ಕ್ರೈಟೀರಿಯಾದ ಮೇಲೆ ನಾವೇನಂತ ಬರೀಬಹುದು, ದೇರ್ಫೋರ್ ಟ್ರಯಾಂಗಲ್ ಎ ಬಿ ಡಿ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಎ ಸಿ ಡಿ. ಯಾವ ಕ್ರೈಟೀರಿಯಾ? ಆಂಗಲ್ ಆಂಗಲ್ ಸೈಡ್ ಕ್ರೈಟೀರಿಯಾ. ಇದಿಷ್ಟು ಪ್ರೂವ್ ಆಯ್ತು ಅಂದ್ರೆ ಇವೆರಡು ಟ್ರಯಾಂಗಲ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ರು. ಅಂದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ ಯಾವುದು? ಎ ಬಿ ಮತ್ತು ಎ ಸಿ ಇವೆರಡು ಈಕ್ವಲ್ ಅಂತ ಹೇಳ್ಬಹುದು. ಎ ಬಿ ಇಸ್ ಈಕ್ವಲ್ ಟು ಎ ಸಿ, ಯಾಕಂದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ ಆರ್ ಈಕ್ವಲ್. ಹೆನ್ಸ್ ಪ್ರೂವ್ಡ್. ಅದರ ಸ್ನೇಹಿತರೆ ಅವಾಗ ನಾವು ಈ ಸೈಡ್ ಮತ್ತು ಈ ಸೈಡ್ ಈಕ್ವಲ್ ಅಂತ ಹೇಳ್ಬಹುದು, ಯಾಕಂದ್ರೆ ಇವೆರಡು ಟ್ರಯಾಂಗಲ್ ಅಲ್ಲಿ ಇದು ಕಾಮನ್ ಇದೆ. ನಂತರ ಬಿ ಡಿ ಮತ್ತು ಸಿ ಡಿ ಈಕ್ವಲ್, ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ, ಇವೆರಡೇ ಕರೆಸ್ಪಾಂಡಿಂಗ್ ಆಗಿರುವಂತ ಅಂದ್ರೆ ಸಂಬಂಧಪಟ್ಟಂತ ಪಾರ್ಟ್ಸ್, ಹಾಗಾಗಿ ಅವೆರಡು ಈಕ್ವಲ್. ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಎಪಿಸೋಡ್ ನಲ್ಲಿ 7.4 ಥಿಯರಮ್ ಯಾವ ರೀತಿ ಪ್ರೂವ್ ಮಾಡಬೇಕು ಅನ್ನೋದನ್ನು ನೋಡೋಣ. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.